ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅನ್ನ ಬಗ್ಗೆ ಯೋಜನೆ ಇದು ಹೊಸದಾಗಿ ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಅನ್ನ ಬಗ್ಗೆ ಯೋಜನೆ ಬಂದುಬಿಟ್ಟು ಆಗಸ್ಟ್ ತಿಂಗಳ ಅಮೌಂಟನ್ನು ಎಲ್ರಿಗೂ ಕೂಡ ಕ್ರೆಡಿಟ್ ಮಾಡಿದ್ದೀವಿ ಅಂತ ಮಾನ್ಯ ಆಹಾರ ಸಚಿವರಾದ ಕೆ ಮುನಿಯಪ್ಪ ಸರ್ ಅವರು ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಬರೋಬ್ಬರಿ 565 ಕೋಟಿ ಚಿಲ್ಲರೆ ರಿಲೀಸ್ ಮಾಡಿದ್ದೀವಿ. ಆಲ್ರೆಡಿ ಎಲ್ಲ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಯಾರು ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಅವರು ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಸ್ಟೇಟಸ್ ಕೂಡ ನೋಡ್ಕೋಬೋದಾಗಿರುತ್ತೆ. ಅದ ನಂತರ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಕೇಳ್ತಾ ಇದ್ದಾರೆ ಏನಂದರೆ ಅಮೌಂಟ್ ಬದಲು ಅಕ್ಕಿ ಯಾವಾಗ ಕೊಡ್ತಾರೆ ಅಂತ. ಸದ್ಯಕ್ಕೆ 5 ಕೆಜಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ, ಅದರ ಬದಲು ಅಮೌಂಟ್ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಮನೆ ಸಚಿವರಾದ ಮುನಿಯಪ್ಪ ಸರ್ ಅವರು ಹೇಳಿರೋ ಪ್ರಕಾರ ಅದನ್ನು ಇನ್ನು ಕೂಡ ತಯಾರಿ ಮಾಡ್ಕೋತಿದ್ದೀವಿ. ಆಂಧ್ರಪ್ರದೇಶ, ತೆಲಂಗಾಣ, ನಾನಾ ರಾಜ್ಯದ ಜೊತೆ ಒಪ್ಪಂದ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ನಾವು ಅಮೌಂಟ್ ಬದಲು ಶೀಘ್ರದಲ್ಲೇ ನಾವು ಅಕ್ಕಿಯನ್ನು ಕೊಡುವ ತಯಾರಿ ಮಾಡ್ಕೋತಿದ್ದೀವಿ. ಆದಷ್ಟು ಬೇಗ ನಾವು ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಹೇಳಿದ್ದಾರೆ. ಬಟ್ ಯಾವಾಗ ಕೊಡ್ತಾರೆ ಅಂತ ಕ್ಲಾರಿಫೈ ಮಾಡಿಲ್ಲ. ಆದಷ್ಟು ಬೇಗ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲಿ ಎಷ್ಟು ಅಕ್ಕಿ ಇದೆಯಾ, ಅಷ್ಟು ಅಕ್ಕಿ ಕೆಪಾಸಿಟಿ ಇದೆಯಾ, ಇಷ್ಟು ಜನ ಸಾಕಷ್ಟು ಜನಕ್ಕೆ ಕೊಡಬೇಕು, ಸಾಕಷ್ಟು ಜಾಸ್ತಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ, 1 ತಿಂಗಳು ಮಾತ್ರ ಸಿಕ್ಕೋದಾಗೋದಿಲ್ಲ, ಅದು ವರ್ಷ ಪೂರ್ತಿ ಸಿಗಬೇಕಾಗುತ್ತೆ. ಪ್ರತಿ ತಿಂಗಳು ಮತ್ತೆ ಮತ್ತೆ ಪದೇ ಪದೇ ಕೇಳೋದಕ್ಕಾಗೋದಿಲ್ಲ, ಲಾರ್ಜ್ ಯೂಜ್ ಅಮೌಂಟ್ ಆಫ್ ರೈಸ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೇಗೆ ಡಿಸಿಷನ್ ತಗೊಳ್ತಾರೆ ಏನು ಅನ್ನೋದನ್ನ ಕಾದು ನೋಡೋಣ. ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ಅಮೌಂಟ್ ಕ್ರೆಡಿಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಅದೇ ರೀತಿ ಶೀಘ್ರದಲ್ಲೇ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಕ್ಲಾರಿಫೈ ಮಾಡ್ಕೊಳ್ಳಿ. ನಂತರ ಈಗ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಳೆ ಕಡಿಮೆ ಆಗಿದೆ, ಬರಗಾಲ ಶುರುವಾಗಿದೆ. ಈಗ ಸ್ವಲ್ಪ ಕಡೆ ಮಳೆ ಆಗ್ತಾ ಇದೆ, ಇನ್ನು ಸಾಕಷ್ಟು ಕಡೆ ಇನ್ನೂ ಕೂಡ ಬರಗಾಲ ಇದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ರಾಜ್ಯ ಸರ್ಕಾರ ಯಾವ್ಯಾವ ತಾಲೂಕು ಬರ ತಾಲೂಕು ಅಂತ ಘೋಷಣೆ ಮಾಡಿಲ್ಲ, ಅದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ನಂತರ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ನಂತರ ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಬರ ತಾಲೂಕು ಅಂತ ಘೋಷಣೆ ಮಾಡ್ತಾರೆ ಅಲ್ಲಿ ದುಡ್ಡು ಬದಲು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಬರ ತಾಲೂಕುಗಳು ಬರಗಾಲ ಇರೋ ತಾಲೂಕುಗಳು ಅಂತ ಘೋಷಣೆ ಮಾಡ್ತಾರೆ ಅಲ್ಲಿ ನಿಮಗೆ ಏನಂದರೆ ದುಡ್ಡು ಬದಲು ಅಕ್ಕಿಯನ್ನು ಕೊಡಲಾಗ್ತದೆ ಅಂತ ಹೇಳಿದ್ದಾರೆ. ಅದು ಆಗಸ್ಟ್ ತಿಂಗಳಿಂದ ಮುಗಿತು, ಪ್ರಾಬಬಲಿ ಸೆಪ್ಟೆಂಬರ್ ತಿಂಗಳದು ಕೊಡಬಹುದು. ಈ ರೀತಿ ಒಂದು ಮಾಹಿತಿಯನ್ನು ಮನ್ ಸಚಿವರಾದ ಕೆ ಎಚ್ ಮುನಿಯಪ್ಪ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಅನ್ನ ಬಗ್ಗೆ ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. We'll be right back.